देश स्वतंत्र बंदा देश जनसंख्य 34 कोटि आसपास राज्य जनसंख्य 1 कोटि 75 लक्ष आसपास इवत्तु देश जनसंख्य 140 कोटि राज्य जनसंख्य 1 कोटि 7 कोटि दाटी ಹೀಗಿರಬೇಕಾದ್ರೆ ಪ್ರಾಕೃತಿಕ ಸಂಪನ್ಮೂಲಗಳು ಜಾಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಕಣ್ಣೆದುರುಗಡಲೇ ನದಿಗಳು ಮಾಯ ಆಗಿದ್ದಾವೆ, ಗುಡ್ಡಗಳು ಮಾಯ ಆಗಿದ್ದಾವೆ. ಮಾಯ ಆಗ್ತಿರೋ ಸಂಖ್ಯೆ ಪ್ರಾಕೃತಿಕ ಸ್ಥಿತಿನಲ್ಲಿ ಬದಲಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಗ ಪ್ಲೇಗು, ಕಾಲ್ರಾ, ಸಿಡುಬು ಹಲವಾರು ರೋಗಗಳು ಬರ್ತಿತ್ತು. ಅದಕ್ಕಾಗಿ ಅವತ್ತಿನ ಸ್ಲೋಗನ್ ಏನಿತ್ತು, ಮಕ್ಕಳಿರಲ್ಲವೋ ಮನೆ ತುಂಬ ಅನ್ನೋದು ಒಂದು ಸ್ಲೋಗನ್ ಇತ್ತು. ಯಾಕೆಂದರೆ 10 ಮಕ್ಕಳು ಹುಟ್ಟಿದ್ರೆ ಬದುಕಬೇಕು ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರಲಿ. ಅವತ್ತು ಸಾವಿನ ಸಂಖ್ಯೆ 1000ಕ್ಕೆ 28 ಜನರ ಸಾವಿನ ಸಂಖ್ಯೆ ಇರ್ತಿತ್ತು. ಇವತ್ತು ಸಾವಿನ ಸರಾಸರಿ ಸಂಖ್ಯೆ 1000ಕ್ಕೆ 7 ಜನ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಚರ್ಚೆಯನ್ನು ಹುಟ್ಟಾಕಿತ್ತು. ಆ ಚರ್ಚೆ ರಾಜ್ಯದ ಹಿತದ ಕಾರಣಕ್ಕೆ, ದೇಶದ ಹಿತದ ಕಾರಣಕ್ಕೆ ಚರ್ಚೆಯನ್ನು ಹುಟ್ಟಾಕಿತ್ತು. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡಿದ್ರೆ ಯುದ್ಧ ಮಾಡೋಕ್ಕಾಗತ್ತಾ? ನಾವು ಚರ್ಚೆನೇ ಹುಟ್ಟಾಕ್ಬೇಕು.